ಮತ್ತೆ ಇವತ್ತು ಇದೇ ದೇವರಾಜ ಗೌಡರು ಅವತ್ತೇನು ಹೇಳ್ತಾ ಇದ್ರು, ಅಮಿತ್ ಶಾ ಅವರಿಗೆ ಎಲ್ಲ ಗೊತ್ತಿದೆ ಅಂತ. ಇದನ್ನು ಅಮಿತ್ ಶಾ ಅವ್ರ ಡೈರೆಕ್ಷನ್ ಇರಬೇಕು ಡಿ ಕೆ ಎಸ್ ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡಕ್ಕೆ. ಇವತ್ತು ಅವತ್ತೇ ಹೇಳ್ಬೋದಾಗಿತ್ತಲ್ಲ ಅವರು 100 ಕೋಟಿ ರೂಪಾಯಿ ಆಫರ್ ಇದೆ ಅಂದ್ರೆ, ಮತ್ತೆ ಅವತ್ತೇ ಅಮಿತ್ ಶಾ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ, ಅಮಿತ್ ಶಾ ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? CBI IT ED ರೈಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ಬಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗ್ಸಿಯ CCTV, ಯಾರ್ಯಾರಿದ್ರು ಯಾರ್ಯಾರಿರಲಿಲ್ಲ, 5 ಕೋಟಿ ತಗೊಂಡೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ BJP ಅವರಿಗೆ, ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ, ಎಷ್ಟು ಬ್ಯಾಗು ಏನು ಇದೆಲ್ಲ ಗೊತ್ತಿರ್ತದಲ್ಲ, ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ, ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದರು, ಅದೆಲ್ಲ ಮಾಡಲಿ. ಆಮೇಲೆ ದೇವರಾಜೇಗೌಡ ಇಸ್ ಅ ಲಾಯರ್, ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿರಲ್ವಾ, ಕಾನೂನು ಅಂದರೆ ಏನು ಗೊತ್ತಿಲ್ವಾ ಅವರಿಗೆ? ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡಬೇಕಾದ್ರೆ, ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ, ಇದನ್ನು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ, CCTV ಫುಟೇಜ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ, ವಿಡಿಯೋ ರೆಕಾರ್ಡಿಂಗ್ ಇದೆ, ಟ್ರಾನ್ಸಾಕ್ಷನ್ದು ಇಲ್ಲಿ ಚಲಾನ್ಗಳಿವೆ, ಟ್ರಾನ್ಸಾಕ್ಷನ್ದು ಒಪ್ಪಂದ ಕಾಗದಗಳಿವೆ, ಕೊಡಬೇಕಾಗಿತ್ತು, ಯಾರು ಕೊಡಬಾರ ಅಂತ ಹೇಳಿದ್ದು? ವ್ಯಾನ್ನಲ್ಲಿ ಕೂತ್ಬಿಟ್ಟು ಮಾಧ್ಯಮಕ್ಕೆ ಏನು ಹೇಳಬೇಕು ಹೇಳ್ಬಿಟ್ಟು ಓಡೋಗೋದು ಅದಕ್ಕೆ ಸಾಕ್ಷಿ ಅನ್ನೋಕ್ಕಾಗುತ್ತಾ? ನಾವು ಹೇಳ್ತಾ ಇದೀವಲ್ಲ, ನಾವು ಕೇಳ್ತಾ ಇರೋದು BJP ಮತ್ತು JDS ಮೌನ ಯಾಕಿದ್ದಾರೆ ಇದಕ್ಕೆ? ಎಲ್ಲರೂ ಕಾಂಗ್ರೆಸ್ SIT ಪ್ರಜ್ವಲ್ ರೇವಣ್ಣ ಕರ್ಕೊಂಡು ಬರಬೇಕು, ಕರ್ಕೊಂಡು ಬರಬೇಕು ಅಂತ. ಹೌದು, ಕರ್ಕೊಂಡು ಬರಬೇಕು, ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ವ್ಯಾಪ್ತಿ ನಮ್ಮ ರಾಜ್ಯಕ್ಕೆ ಸೀಮಿತ ಇರೋದು, ಬೇರೆ ರಾಜ್ಯದಲ್ಲೂ ಕೂಡ ಯಾರಾನ ಕ್ರಿಮಿನಲ್ ಇದ್ದರೆ ನಾವು ಅಲ್ಲಿ ಲೋಕಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯನ್ನವ್ರನ್ನ ಸಂಪರ್ಕ ಮಾಡಿ, ಅಲ್ಲಿನ ಗೃಹ ಸಚಿವರನ್ನ ಸಂಪರ್ಕ ಮಾಡಿ, ಮಂತ್ರಿಗಳನ್ನು ಸಂಪರ್ಕ ಮಾಡಿ, ಸರ್ಕಾರಗಳನ್ನು ಸಂಪರ್ಕ ಮಾಡಿ ಅವರ ಕೋಆಪರೇಷನ್ ಜೊತೆನೇ ತರಬೇಕಾಗ್ತದೆ. ಅವು ಇಂಡಿಯಾನಲ್ಲಿ ಎಲ್ಲನೂ ಇದ್ರು ನಾವು ಹುಡುಕಿ ತರ್ಬೋದು. ಆದರೆ ಕೆಲವು ಕಾನೂನಿನ ಚೌಕಟ್ಟು ನಮಗೆ ಅಡಚಣೆಗಳಾಗಿವೆ. ವೆನ್ ಇಟ್ ಈಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್, ವಿದೇಶದಲ್ಲಿದ್ದಾಗ ನಮಗೆ ಕೇಂದ್ರ ಸರ್ಕಾರದ ನೆರವು ಬೇಕಾಗ್ತದೆ. BJP ಅವರು ಇವಾಗ ಯಾವಾಗಲೂ ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲಪ್ಪ, ನಿಮಗೇನಾದರೂ ನೈತಿಕತೆ ಇದ್ದಿದ್ರೆ ನಾವು JDS ಅಂತ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಳಲ್ಲ, ನಾವು ಇಂಥ ಈ ಪಕ್ಷದಿಂದ ದೂರ ಇರ್ತೀವಿ, ಇವರಿಗೆ ಸಾರ್ವಜನಿಕ ಜೀವನದಲ್ಲಿ ಇರೋಕ್ಕೆ ನೈತಿಕತೆ ಇಲ್ಲ, ಇಂಥ ಹೀನಾಯ ಕೃತ್ಯವನ್ನು ಮಾಡಿ ಇಂಥವರಿಗೆ ಏನು ಅಭ್ಯರ್ಥಿಯನ್ನು ಘೋಷಣೆ ಮಾಡಿಬಿಟ್ಟು ಅವ್ರ ಪರ ಪ್ರಚಾರ ಮಾಡಿದ್ದು ನಮ್ಮದು ದೊಡ್ಡ ತಪ್ಪಾಗಿದೆ, ನಾವು ಅಮಿತ್ ಶಾ ಅವರಿಗೆ ಮೋದಿ ಅವರಿಗೆ ಪತ್ರ ಬರಿತಾ ಇದ್ದೀವಿ, ಇದಕ್ಕೆ ಏನೇ ಈ ಪ್ರಕರಣಕ್ಕೆ ಏನೇ ಸಹಕಾರ ಇದ್ರೂ ನೀವು ದಯವಿಟ್ಟು ಕೊಡಿ ಅಂತ ಬರೆದಿದ್ದಾರ? ಬರಿಬೋದಾಗಿತ್ತಲ್ಲ ಅಮಿತ್ ಶಾ ಅವರಿಗೆ, ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು, ಸರ್ ನಮ್ಮ ರಾಜ್ಯದ ಮರ್ಯಾದೆ ಹಾಳಾಗ್ತಾ ಇದೆ, ಇವರ ಸಹವಾಸ ಮಾಡಿ ನಮ್ಮ ಪಕ್ಷಕ್ಕೂ ಕಳಂಕ ತಗಲಿದೆ, ದಯವಿಟ್ಟು SIT ಅವರ ವಿಚಾರಣೆಗೆ ನೀವು ಕೋಆಪರೇಟ್ ಮಾಡಿ, ವಿದೇಶದಲ್ಲಿ ಎಲ್ಲೇ ಇರಲಿ ನಮ್ಮ ಏಜೆನ್ಸೀಸ್ ಯಾರಿದ್ದಾರೆ, NIA ಇರ್ಬೋದು, ಇಂಟರ್ಪೋಲ್ ಇರ್ಬೋದು, ಯಾವ ಏಜೆನ್ಸಿ ಬೇಕಾದರೂ ನೀವು ನಿಯುಕ್ತ ಮಾಡಿಸಿ ಇವರಿಗೆ ಸಹಕಾರ ಕೊಡಿ ಅಂತ ಬರೆದಿದ್ದಾರೆ ಅವರು ಇಲ್ಲಿ ತನಕ. ಅವ್ರೇನಾಗ್ಬಿಟ್ಟಿದೆ ಅಂದರೆ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಟು ಇನ್ನೆಲ್ಲರದ್ದು ಜವಾಬ್ದಾರಿಗಳು ಇವರು ಹೇಳ್ತಾ ಇರೋದು, ಅಂದರೆ BJP ಮೇಲೆ ಏನು ಜವಾಬ್ದಾರಿ ಇಲ್ವಾ? ಮೊನ್ನೆ MLC ಚುನಾವಣೆಗೆ ಮತ್ತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಅಂದರೆ ಇವರಿಗೆ ಹೆಣ್ಮಕ್ಳು ಮರ್ಯಾದೆ ಮುಖ್ಯ ಅಲ್ಲ, ಇವರಿಗೆ ಇಂಪಾರ್ಟೆಂಟ್ ಇರೋದು ಅವರ ರಾಜಕೀಯ ಭವಿಷ್ಯ. ಬಿಟ್ಬಿಡ್ರಿ, ನಿಮ್ಗೆ ಇದು ಇದ್ರೆ JDS ಅವ್ರ ಮೈತ್ರಿ ಬಿಟ್ಬಿಡಿ ಹೇಳಿ. ಇಲ್ಲಿ ತನಕನು ಅವರು ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು ಬಿಟ್ಟು, JDS ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳೋದು ಬಿಟ್ಟು BJP ಅವರು ಏನೂ ಮಾಡ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.